ಎಲ್ಲ 100 ರೂಪಾಯಿ ನೋಟ್ಗಳೇ. ನನಗೆ ಒರಿಜಿನಲ್ ಯಾವುದು ಅಂತ ಗೊತ್ತು, ಡೂಪ್ಲಿಕೇಟ್ ಯಾವುದು ಅಂತಾನು ಗೊತ್ತು. ಆದ್ರೆ ಇದು ಒರಿಜಿನಲ್ಲು. ಇದನ್ನ ತೋರಿಸಿ ಎಷ್ಟೋ ಜನಕ್ಕೆ ಟೋಪಿ ಹಾಕಿದ್ವಿ. ಆದ್ರೆ ಇವತ್ತು ಯಾರಿಗಾದ್ರೂ ಟೋಪಿ ಹಾಕ್ಲೇಬೇಕು. ಯಾರು ಬಕ್ರ ಸಿಗ್ತಾ ಇಲ್ವಲ್ಲ ನೋಡಲ್ಲಿ. ದುಡ್ಡು ಹೆಂಗ ಎಣಿಸ್ತದ ಅಣ್ಣ? ಎಲ್ಲ 100 ರೂಪಾಯಿ ನೋಟ್ ಮಾರೆ. ಆ ದುಡ್ಡೆಲ್ಲ ನಮ್ಮ ಹತ್ರ ಬಂದಿದ್ರೆ ಚೆನ್ನಾಗಿರೋದಲ್ಲ. ಮನೆ ಆ ದುಡ್ಡು ನಮ್ ಕೈ ಬಪ್ಪ ಎಷ್ಟು ಹೊತ್ತ ಹೆಂಗ್ ಬರುತ್ತೆ? ನಮ್ಮ ಟ್ಯಾಲೆಂಟ್ ಅನ್ನು ಯೂಸ್ ಮಾಡ್ಕ, ಇಲ್ಲೇ ಚಪ್ಪರ್ಸ್ಕೊಂಡು ನಿತ್ಕೊಂಡ್ರ ಆತನ. ಹಲೋ, ಎಕ್ಸ್ಕ್ಯೂಸ್ ಮೀ, 1000 ರೂಪಾಯಿ ಚಿಲ್ಲರಿ ಇತ್ತ? ಒರಿಜಿನಲ್ ದುಡ್ಡು ಒರಿಜಿನಲ್, ನಾವು ಒರಿಜಿನಲ್. ಏನ್ ಇಷ್ಟ ಫಾಸ್ಟ್ ಆಗಿ ಎಣಿಸ್ಬಿಟ್ರೆ? ದುಡ್ಡು ಕೌಂಟ್ ಮಾಡೋ ಮಿಷನ್ ಕೂಡ ಇಷ್ಟು ಸ್ಪೀಡ್ ಅಲ್ಲಿ ಕೌಂಟ್ ಮಾಡುದಿಲ್ಲ. ಎಣಸಕಲ್ಲ ಎಲ್ಲಿಂದ ಬಂತು? ನಾನು ಮೊದ್ಲು ಊರಲ್ಲಿ ಕುರಿಗಳನ್ನ ಎಣಿಸ್ತಾ ಇದ್ದೆ, ಬೆಂಗಳೂರಿಗೆ ಬಂದ್ಮೇಲೆ ದುಡ್ಡು ಎಣಿಸ್ತೇನೆ. ಅಷ್ಟು ಕೂತೆ ಎಣಿಸದ್ಮೇಲೆ ಇದಾವ ಊರ ಬಿಡು. ಇಲ್ಲಿ ಕಣೆ, ನಾವು ಚಾಕ್ಲೇಟ್ ಡೀಲರ್ಶಿಪ್ ಅನ್ನು ವಹಿಸ್ಕೊಂಡಿತ್ತು. ಇಡೀ ರಾಜ್ಯಕ್ಕೆ ನಾವೇ ಡಿಸ್ಟ್ರಿಬ್ಯೂಟರ್. ಬೇಕಾರೆ ಟೇಸ್ಟ್ ಕಾಣಿ. ಪರವಾಗಿಲ್ಲ, ಅಯ್ಯೋ ತಗೊಂಡಿ ಮರ. ಹೆಂಗಿತ್ತು? ತುಂಬಾ ಚೆನ್ನಾಗಿದೆ. ಇಷ್ಟು ನೀವೇ ತುಂಬಾ ಚೆನ್ನಾಗಿದೆ. ಗುಂಗ್ರು, ನಮ್ ಕೆಲಸ ಐತೆ ಪಾಪ. ಚಾಕ್ಲೇಟ್ ಮೇಲೆ ಏನಾದ್ರೂ ಇಂಟ್ರೆಸ್ಟ್ ಬಂದ್ರೆ ನಮ್ಗೊಂದು ಫೋನ್ ಹಾಕಿ. ಯಾರು ಫೋನ್ ಮಾಡ್ಬೇಕು? ಚಾಕ್ಲೇಟ್ ಕಂಪ್ನಿ. ಚಾಕ್ಲೇಟ್ ಕಂಪ್ನಿಗ ಸಾವಿರ ರೂಪಾಯಿ ನೋಟು. ಅಯ್ಯೋ, 1000 ರೂಪಾಯಿ ನೋಟ ಕಾಣಿಸ್ತಲ್ಲಪ್ಪ. ನಾನೇ ಹುಷಾರು ಅಂದ್ರೆ ನನಗಿಂತ ಹುಷಾರು. ಮನೆ 1000 ರೂಪಾಯಿ ಚಿಲ್ಲರಿ ಕೊಟ್ಟಿ ಅಂದೇಳಿ 700 ರೂಪಾಯಿ ಕೊಟ್ಟಿದ. 300 ರೂಪಾಯಿ ನಾಮ ಆಗ್ದ ಮರೆಯ ಕೇಳಣ. ಹೊತ್ತರಿ ಯಾಕತ್ತಿ ಮನೆ, ಅವನಿಗೆ ಕೊಟ್ಟು 1000 ರೂಪಾಯಿ ನಮ್ಮ ಹತ್ರ ಇತ್ತ, 700 ರೂಪಾಯಿ ನಮ್ಗೆ ಲಾಭ. ಹಲೋ, ಎಕ್ಸ್ಕ್ಯೂಸ್ ಮೀ ಚಾಕ್ಲೇಟ್ ಬಾಯ್, ನಾನು ನಿಮ್ಗೆ 1000 ರೂಪಾಯಿ ಚಿಲ್ಲರೆ ಕೊಟ್ಟೆ, ನೀವು ನನ್ಗೆ 1000 ರೂಪಾಯಿ ನೋಟ್ ಕೊಟ್ಟರು ಇಲ್ವೋ? ತೊಗದ್ ಮಕ್ಕದ ಮೇಲೆ ಹೊಟ್ಬಿಡ್ತೀವಿ ಅಷ್ಟೇ. ರೇ, ಫಸ್ಟ್ ದುಡ್ಡು ಇಸ್ಕೊಂಡ್ರಲ್ರಿ, ಎಲ್ಲೋ ಇಟ್ಕೊಂಡಿರ್ಬೇಕು ನೋಡಿ. ಇಲ್ಲ ಸರ್, ನನ್ನ ಜೋಬಲ್ಲಿ ಇಲ್ಲ, ನಿನ್ ಜೋಬಲ್ ಇರ್ಬೇಕು ನೋಡಿ. ನೀ ಹತ್ರ 1000 ರೂಪಾಯಿ ಇತ್ತಲ್ಲ ಕೂಡ. ನಾವು ದುಡ್ಡಿನ ವಿಷಯದಲ್ಲಿ ಪಕ್ಕ, ಒಂಚೂರು ಹೆಚ್ಚು ಕಮ್ಮಿ ಆಯ್ತಂದ್ರೆ ಕಂಪ್ನಿ ಜವಾಬ್ದಾರಿ ಆಯ್ತಲ್ಲ. ಬರ ಬರ ಸರ್, ಸರ್ 1000 ರೂಪಾಯಿ. ನನ್ ಸಾವಿರ ರೂಪಾಯಿನೂ ಹೋಯ್ತು, 700 ರೂಪಾಯಿ ಚಿಲ್ಲರೆನೂ ಹೋಯ್ತು. ನನಗೆ ಚಾಕ್ಲೇಟ್ ತಿನ್ಸಿ ತಲೆ ಸಾವಿರ ಬಿಟ್ರಲ್ಲ ಇವರು. ಇವ್ರ ಹತ್ರ ಹೇಗಾದ್ರೂ ಮಾಡಿ ನಾನು ದುಡ್ಡು ವಸೂಲಿ ಮಾಡೇ ಮಾಡ್ತೀನಿ. ಈಗ ಅವ್ರಿಗೆ ನಾನು ಯಾರು ಅಂತ ಗೊತ್ತಾಗಕ್ಕಿಲ್ಲ. ಈ ಕೋಟಾ ನೋಟ್ಗಳನ್ನ ಅವ್ರ ತಲೆ ಕಟ್ಟಿ ನನಗಾಗಿರೋ ನಷ್ಟನ ಸರಿ ಮಾಡ್ಕೋಬೇಕು. ಮಾಡ್ಕೋತೀನಿ. ಯಾವ್ದೋ ಹಳ್ಳಿ ಗುಗ್ಗು ನಮ್ಗೋಸ್ಕರ ಕುತ್ಕೊಂಡ್ಬಿಟ್ಟನೆ. ತುಂಬಾ ದುಡ್ಡು ಇಟ್ಕೊಂಡಿದ್ದಲ್ಲ ಮರೆಯ, ದುಡ್ಡು ಎಡ್ಸಕ್ ಪಾಪ ಕಷ್ಟ ಪಡ್ತಾವನಲ್ಲ. ಅಲ್ಲ, ಈ ಚಿಲ್ಲರೆ ಇಟ್ಕೊಂಡು ಈ ಸಿಟಿನಲ್ಲಿ ಓಡಾಡೋದು ಭಾರಿ ಕಷ್ಟ. ಒಂದ್ ದೊಡ್ಡ ನೋಟ್ ಇದ್ರೆ ಎಲ್ಲ ಬಚ್ಚಿಟ್ಕೊಂಡು ಓಡಾಡೋದಾಗಿತ್ತು. ಈ ಸಿಟಿ ಜನ ಚಿಲ್ಲರೆ ಕೊಡ್ತಾರೆ, ಈ ಚಿಲ್ಲರೆ ತಗೊಂಡು ಯಾರು ದೊಡ್ಡ ನೋಟೆ ಕೊಡಲ್ವಲ್ಲ. ಯಾವನೋ ಹಳ್ಳಿ ಗಮಾರ ಬಂದಾರ್ಕ ಬಾಪ ಬಂದ ಬೇಕಂತೆ. ಈಗ ಕಾಣ ಹೆಕ್ಕತಿಮಾರನ ಹೇಗ ಬೊಂದರ್ ಮಾಡ್ತೀನಿ ಅಂದೇಳಿ. ಯಾವ ಊರ್ ಕೋತಿ? ಕಳ್ಳೆಪುರದ ಕೋತಿ. ಅಣ್ಣ, ಈ ಚಿಲ್ಲರೆ ಇಟ್ಕೊಂಡು ಬೆಂಗಳೂರ ಕಡೆ ಓಡಾಡಕ್ಕೆ ಭಾರಿ ಕಷ್ಟ ಆಯ್ತದೆ. ನನ್ಗೆ ಒಂದ್ ಬಂದ ಕೊಟ್ಬಿಡೋಣ ಇದನ್ನ ತಗೊಂಡು. ಪೂರ ದುಡ್ಡು ಇಸ್ಕೊಂಡ್ ಕರೆಕ್ಟ್ ಆಗಿ ಸ. ಈ ಪಿಕ್ಚರಿಗೆಲ್ಲ ನಕಲಿ ನೋಟ್ ತೋರಿಸ್ತಾರಲ್ಲ, ಹಾಂಗ್ ತೋರಿಸ್ತಿದ್ಯಾನ? ಇತ್ತಿತ್ತಲಾಗ ಹಳ್ಳಿಯವರೆಲ್ಲ ಸಿಟಿಗೆ ಬಂದು ನಮ್ಮನ್ನ ಯಾಮರ್ಸಂಗ ಆಗ್ಬಿಟ್ರು. ನಾವು ಯಾರು? ಪೊಲೀಸು. ಅಷ್ಟೇ ನೋಟ್ ಕೊಡ್ತೀನಿ. ಏನ್ರಿ ಇದು, ನಿನ್ನೆಯಿಂದ ದುಡ್ಡು ಎಣಿಸ್ತಾನೆ ಇದಿರಲ್ಲ, ಏನ್ ಸಮಾಚಾರ ಅಂತ? ಸರಿ ಕತೆ ಮಳೆ, ನಾವೇ ಬುದ್ಧಿವಂತರು ಅಂದ್ರೆ ನಮ್ಕಿಂತ ಬುದ್ಧಿವಂತರು ಬೇರೆ ಕಡೆ ಇರ್ತಾರ? ನಿನ್ನೆ 1000 ರೂಪಾಯಿ ನೋಟ್ ತೋರಿಸಿ 700 ರೂಪಾಯಿ ಮುಂಡಿಸ್ಬಿಟ್ಟ. ಅವನಂತ ಪಾಕ್ರ ಗೊತ್ತಾ, 1000 ರೂಪಾಯಿ ಚಿಲ್ಲರೆ ಕೊಡ್ತೀನಿ ಅಂತ ಹೇಳಿ 700 ರೂಪಾಯಿ ಕೊಟ್ಟು 300 ರೂಪಾಯಿ ಯಾಮರ್ಸಿದ್ದ. ಅದಕ್ಕೆ ನಾ ಸುಮ್ಮನೆ ಬಿಡ್ತ, ನಾನು 1000 ರೂಪಾಯಿನ ಹಾಗೆ ಎಗರ್ಸ್ಕೋಬೋದು. ಓ, ಮೋಸ ಮಾಡೋದ್ ನಿಲ್ಸಿ ನಿಲ್ಸಿ ಅಂತ ಎಷ್ಟು ಸತಿ ಹೇಳಿದ್ರು ನೀವು ಕೇಳದೇ ಇಲ್ಲ. ನೀವ್ ಹಾಳಾಗದಲ್ದೆ ಈ ಮಂಜನ್ನು ಹಾಳು ಮಾಡ್ತಾ ಇದೀರಲ್ಲ ಶಿವ. ಕತ್ತಿಂಬಳೆ,
ಸಂಪಾದನೆ ಮಾಡಿದೆ ಸುಮ್ಮನೆ ಕೂತ್ರೆ ಉಂಡುಕ್ಕೆ ಯಾರು ಕೊಡ್ತಾರ? ನಿಮ್ಮ ಅಜ್ಜಿ ಕೊಡ್ತಾರ? ನಾನೇ ದೊಡ್ಡ ದೊಡ್ಡ ಮೋಸ ಮಾಡ್ತಾ ಇದ್ನ. ಏನೋ ದಿನದ ಖರ್ಚು ಮೇಂಟೈನ್ ಆಗಲಿ ಅಂದೇಳಿ ಸಣ್ಣ ಪುಟ್ಟ ಮಾಡ್ತಿದ್ನಪ್ಪ. ಅದ್ರಲ್ಲೇ ಇವನ್ ಹೊಟ್ಟೆನೂ ತುಂಬಿಸ್ತಾ ಇದ್ನಲ್ಲ. ಏನು ನೀನಮ್ಮ ಫುಲ್ಲು ಖುಷಿಯಾಗಿರೋ ಹಾಗಿದೆ ಪಾರೋರೆ. ನಮ್ ಯಜಮಾನ್ರು ಎಂಥ ಬ್ರಿಲಿಯಂಟ್ ಅಂತ ಗೊತ್ತಾ ನಿಮ್ಗೆ? ಇಂಥ ತಲೆ ಇಡೀ ಜಗತ್ತಲ್ಲೇ ಇಲ್ಲ. ಹಾಗಾದ್ರೆ ಅವ್ರ ತಲೆ ತಗೊಂಡೋಗಿ ಮ್ಯೂಸಿಯಂ ಅಲ್ಲಿ ಇಟ್ಬಿಡಿ. ಮಂಜುನಾಥ ಅಲ್ಲ ತಾಯಿ, ಪರಮೇಶ್ವರ. ಎಲ್ಲ ನೀನೇ ಶಿವ. ಸಾಕು ಎದ್ದೇಳು. ನೀನ ಗಂಡಿನ ಬಗ್ಗೆ ನೀನು ಹೊಗಳೋದು ಬಿಟ್ಟು ಒಂದ್ ಜೀವನದಲ್ಲಿ ಏನ್ ಸಂಪಾದನೆ ಮಾಡಿದ್ರೆ ಅದ್ರ ಬಗ್ಗೆ ಮಾತಾಡು. ಮಂಜನ್ ಜೊತೆ ಸೇರಿ ನಮ್ ಯಜಮಾನ್ರು ಸೋಂಬೇರಿ ಆಗ್ಬಿಟ್ಟಿದ್ದಾರೆ. ಮನೆ ಬಿಟ್ಟೆ ಹೊರ ಹೋಗ್ತಾ ಇಲ್ಲ ಜಗದೀಶ. ಅವಾಗ್ಲೇ ಹಂಗಂದ್ರೆ ಈಗ ಉಲ್ಟಾ ಹೊಡಿತಿದ್ದೀರಿ. ಅತ್ತೆರಿ ಹೇಕ ತಿಂಬಾರೆ, ನಾನು ಸಣ್ಣ ಪುಟ್ಟ ಡೀಲ್ನ ಒಪ್ಪಮ್ಮನಲ್ಲ, ದೊಡ್ಡ ದೊಡ್ಡ ಕೆಲಸ ಇದ್ರೆ ಬಿಡೋನು ಅಲ್ಲ. ನಾನು ಬರೀ ಮಾತಲ್ಲೇ 700 ರೂಪಾಯಿ ಹೊಡೆದಿದ್ದೆ. ಅಲ್ಲ ನನ್ನ ಬಗ್ಗೆ ನಿಮ್ಗೆ ಗೊತ್ತಿತ್ತಲ್ಲ ಪರಮೇಶ್ವರ್ ಅವರೇ. ಸೀಗ್ರಿ ಅವರೇ, ನಮ್ಮ ಮಂಜುಗೊಂದು ಕೆಲಸ ಕೊಡಿಸಿ ಅಂದ್ರೆ ಕೆಲ್ಸ ಮಾಡಿ ಮಂಜಂಗೆ ಒಂದ್ ಕೆಲ್ಸ ಕೊಡ್ಸಿ, ಅವನು ಕೆಲ್ಸ ಹಿಡಲಿ, ಆಮೇಲೆ ನನ್ ಕೈ ಹಿಡ. ಮಂಜು ಕೆಲ್ಸ ಸಿಗದ್ರೆ ಬೇಗ ಮದ್ವೆ ಆಗ್ಬೇಕು ಅಂತ ತಾನೇ. ಜಸ್ಟ್ ಮಿನಿಟ್, ಸ್ವಲ್ಪ ಕೆಲ್ಸ. ಮಂಜುನಾಥ್ ಅವ್ರು ಮತ್ತು ತುತ್ತೂರಿ ಅವ್ರು ಸ್ವಲ್ಪ ಸ್ಟಡಿಗೆ ಬರ್ತೀರಾ? ನೀವಿಬ್ರು ಗಂಡಸ್ರೇನ ಹೇಳಕ್ ಇಲ್ಲಿವರೆಗೆ ಕರ್ದ ನಮ್ ಹುಡ್ದಾಗ್ಲೇ ಗೊತ್ತಿತ್ತು. ನೋಡಿ ಬಡವ, ಮಾತ್ಮ ಕುಡ್ದು ಮನೆ ಕಳ್ಸ್ಬಿಡ್ತೀನಿ. ನಾನು ಹೇಳಿದಕ್ಕೆ ಹೌದು ಇಲ್ಲ ಅಂತಷ್ಟೇ ಉತ್ತರ ಕೊಡ್ಬೇಕು. ಹತ್ತಿಂಬರ್ರೆ ಇಲ್ಲಿ ಪದ ಕಾಂತಿಲ್ಯ, ನಾವು ಗಂಡಸ್ರೇ. ಮಕ ಮುಚ್ಕಂಡ ಅವನ ಹತ್ರ ಮೀಸಿ ಇಲ್ಲಿ ಅದಕ್ಕೆ. ನೀವು ಗಂಡಸರಾಗಿ ಹುಟ್ಟದ ಮೇಲೆ ಜೀವನದಲ್ಲಿ ಏನಾದ್ರೂ ಸಂಪಾದನೆ ಅಂತ ಮಾಡ್ಬೇಕ? ನಾವು ಅದು ಬಿಟ್ಟು ಸೋಂಬಿರಿ ತರ ಮನೇಲಿ ಕೂತ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ? ನಮ್ಗೂ ಹೊರಗಡೆ ಹೋಯ್ಕ ಕೆಲಸ ಮಾಡ್ಕ ಸಂಪಾದನೆ ತಕಬೇಕಂದೇಳಿ ಆಸೆ ಇತ್ತ. ಆದ್ರೆ ಮುಂಚೆ ಒಪ್ಪುದಿಲ್ಲ, ಒಪ್ಪಿದ್ರು ಈ ಮೈ ಸಪೋರ್ಟೇ ಮಾಡಲ್ಲ. ಅದಕ್ಕೆ ಒಂದು ಕಾರಣ ಇದೆ. ಎಂತ ಕಾರಣ? ಈ ಮನೆಯ ವಾಸ್ತು ಚೆನ್ನಾಗಿಲ್ಲ, ಇಲ್ಲಿ ಸ್ಥಳ ದೋಷ ಇದೆ. ಎಂತ ಸ್ಥಳ ದೋಷ? ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಈ ಮನೆಯಲ್ಲಿ ಒಬ್ಬ ಸೀನ ಅಂತ ಹುಡುಗ ಇದ್ದ. ಅವ್ನ್ ಎಂತ ಸೋಂಬೇರಿ ಅಂತಂದ್ರೆ ಹಾಕಳ್ಸಕ್ಕೆ ಸೋಂಬರಿತನ ಮಾಡವನು. ಈ ಹೊಟ್ಟೆ ಪಾಡಿಗೆ ಏನು ಮಾಡವನು ಅಂದ್ರೆ ದುಡ್ಡು ತಾನಾಗೆ ಹುಡ್ಕೊಂಡು ಬರ್ಲಿ ಅಂತ ಒಂದ್ ಕಡೆ ಟಿಕಾನಿ ಹುಡಿ ಕಾಯ್ತಾ ಕೂತ್ಕೊಂಡಿದ್ದ. ಮನೆಯವರು ನೋಡೋಷ್ಟು ನೋಡು ಕಡೆ ಬಂದಿರ ಹೇಳಿಬಿಟ್ರು, ಸೀನ ಇನ್ನ ಮೇಲೆ ನಿನ್ನ ನಮಗ್ ನೋಡ್ಕೊಳಕ್ಕಾಗಲ್ಲ, ನಿನ್ನ ಹೊಟ್ಟೆ ಪಾಡಿ ನೀನ್ ನೋಡ್ಕೊಂಡ್ ಕೈ ಬಿಟ್ಟಿರು. ಜಗಳ ಶುರುವಾಯ್ತು, ಸೀನ ಕೋಪ ಬಂತು, ಹೋದವನ ವಿಷ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೆ ಹೋದ. ಪಾಪ ಸೀನ ಸಾಯ್ಬಾರ್ದಿತ್ತಲ್ಲ. ಕತೆ ಅಷ್ಟಕ್ಕೆ ಮುಗಿಲಿಲ್ಲ, ಸತ್ತ ಸೀನ ಜವ್ವಾದ. ಜವ್ವಾಗ ಏನ್ ಮಾಡ್ದ ಗೊತ್ತಾ? ಅವ್ರ ಅಪ್ಪ ಅಮ್ಮ ಕಾಟ ಕೊಡಕ್ ಶುರು ಮಾಡ್ದ. ಹೆಂಗ ಕಾಟ ಕೊಟ್ಟ ಅಂದ್ರೆ ಅವ್ರ ಅಪ್ಪ ಅಮ್ಮ ಈ ಮನೆನ ಬಿಟ್ಟು ಹೋಗ್ಬಿಟ್ರು. ತೆರೆಯ ಕತೆ ಬರ್ರೆ, ಈ ಮನಿ ಭೂತ ಇದ್ದ ಮನೆಯ. ಇಷ್ಟೋ ತನಕ ಹೇಳಿದ್ದು ಇದೇ ಮನೆ ಕಥೆ. ಹುಡುಗರ ನಿಮ್ಗೆ ಅದಕ್ಕೆ ಹೇಳ್ತಿದ್ದೀನಿ ಕಣ, ಸೋಂಬೇರಿ ತರ ಇರಬೇಡ ಕಣ್ರು, ದುಡ್ಕೊಂಡ್ ತಿನ್ರಿ. ಪಾರು ವೇದಮ್ಮನ ಕರ್ಕೊಂಡು ನೀನ್ ಮನೆಗೆ ಹೋಗಿರು, ನಾನು ಬಂದು ಮಾತಾಡ್ತೀನಿ. ಅದು ಏನ್ ವಿಷಯ ಅಂತ ನಂಗೆ ಹೇಳಿ, ನಾನು ಯಾರಿಗೂ ಹೇಳಲ್ಲ. ಸುಮ್ಮನೆ ಮನೆಗೆ ಹೋಗಮ್ಮ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗ. ನಮ್ಮ ಯಜಮಾನ ಸರಿಯಾಗಿ ಹೆದರ್ಸಿದ್ರಿ ಮಂಜುನಾಥ. ಈಗ ಈ ಮನೇಲಿ ದೇವ್ ಇದೆ ಅಂತ ನಿನ್ನ ಗಂಡ ನಂಬಾಗಿದೆ, ನಾವು ಕತೆ ಕಟ್ಟಿಯಾಗಿದೆ. ಏನಾದರೂ ಮಾಡಿ ನನ್ನ ಗಂಡನ ಜೊತೆ ಕ್ಯಾತೆ ತೆಗೆದು ಒಂದು 2 ದಿವಸ ನಮ್ಮ ಮನೇಲಿ ಬಂದು ಮುಳುಕ, ನಾನು ಸಿಗಡಿಸಿ ನನಗೆ ಸರಿಯಾಗಿ ಪಾಠ ಕಲಿಸ್ತೇನೆ. ಈ ದೆವ್ವ ಭೂತ ಎಲ್ಲರದ್ ನೀ ನಂಬ್ತೀಯನಾ? ನಾ ನಂಬುದಿಲ್ಲ. ಅರೆ ಪರಮೇಶ್ವರ ಅವ್ರು ಹೇಳಿರಲ್ಲ ಮರೆ, ನಂಗೊಂದು ಅನುಮಾನ ಕಣ. ಎಂತದ? ನಮ್ಮ ಅಣ್ಣಯ್ಯ ದೆವ್ವ ಭೂತ ಮಾಟ ಮಂತ್ರ ಇವಕ್ಕೆಲ್ಲ ಸೊಪ್ಪಾಕವನೇ ಅಲ್ಲ. ಅಂಥವ್ನು ಈ ವಿಷಯ ಹೇಳೇನೆ ಅಂದ್ರೆ ಏನರ್ಥ? ಈ ಮನೇಲಿ ಭೂತ ಇತ್ತಂದೇಳಿ ಅರ್ಥ? ಅವನಜ್ಜಿ ಹುಲಿ ಹಿಡಿಯ, ಅವನ ಎಂತಕ್ಕ ಸತೋಬೇಕು ಸೋಮಾರಿ ಸೀನ. ಸರಿ ಯಾಕತ್ತಿ ಮನೆ, ಅವ್ ಎಂತಕ್ ಮರೆ ನನ್ನ ಹೆಸರು ಇಟ್ಕೊಂಡ? ಅವ ಡಬ್ಬಲ್ ಅಯೋಗ್ಯ. ಅಂದ್ರೆ ಸಿಂಗಲ್ ಅಯೋಗ್ಯ ನೀನ? Ha 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 ha
ನೀನ್ ಯಾರ? ಕತ್ತಿ ಮನೆ, ನಿನ್ಗೆ ಬೇರೆ ಯಾರ ಮನೆಯು ಸಿಗ್ಲಿ ಮರ? ನಮ್ಮನೆಗೆ ಎಂತಕ್ ಬಂದ್ಯಾ? ದೀಪ ಎಂತಕ ಇಡ್ಕ ಬಂದ್ಯಾ? ನಾನು ಸೋಂಬೇರಿ ಸೀನಾ, ನನ್ನನ್ನು ಯಾರು ಎದುರಾಕೊಂಡಿಲ್ಲ. ನೀವೇನಾದ್ರು ಎದುರಾಕೊಂಡ್ರೆ ನಿಮ್ಮನ್ನು ನನ್ನ ಪಾರ್ಟಿಗೆ ಸೇರ್ಸ್ಕೊಂಡ್ಬಿಡ್ತೀನಿ. ಯಾವ್ದೋ ನಿನ್ ಪಾರ್ಟಿ? ನಂದು ದೆವ್ವಗಳ ಪಾರ್ಟಿ. ನನ್ನ ಮನೆಯವರು ನನ್ನ ಕಾಟ ತಡಿಯಕ್ಕಾಗ್ದೆ ಮನೆ ಬಿಟ್ಟು ಓಡೋದ್ರು. ನಾನು ನೋಡ್ತಾನೆ ಇದ್ದೀನಿ, ಕಂಡವ್ರ ತಲೆ ಮೇಲೆ ಕೈ ಇಟ್ಟು ಸಂಪಾದನೆ ಮಾಡದೆ ಉದ್ಯೋಗ ಆಗಿದೆ. ನಿಮ್ಮಂಥವ್ರು ಭೂಮಿಗೆ ಬಾರ, ಕೂಳಿಗೆ ದಂಡ, ಬದುಕಿರಬಾರ್ದು. ನಿಮ್ಮ ಕುತ್ತಿಗೆಗೆ ನನ್ನ ಬಾಯಿ ಹಾಕಿ ನಿಮ್ಮ ರಕ್ತನ ಘಟ ಘಟ ಕುಡಿದು ಬಿಡ್ತೀನಿ. ಸಾರಿ ಸಾರಿ ಭೂತ, ಬಿಡ. ಗೊತ್ತಿಲ್ಲದೆ ಏನಾದ್ರೂ ಅಚಾತುರ್ಯ ನಡೆದಿದ್ರೆ ಪಟ್ಟಿಗೆ ಹಾಕಳ. ಈ ಜಗಣಿಗಳ ದೀಪ ಹಿಡ್ಕ ಬತ್ತುವ? ನನಗೆ ಎಷ್ಟು ತಿಂದ್ರು ಸಾಕಾಗ್ತಾ ಇರ್ಲಿಲ್ಲ. ಮನೆಯವರೆಲ್ಲ ಸೋಂಬೇರಿ ಸೀನಾ, ಕುರುಕ್ ತಿಂಡಿ ಸೀನಾ ಅಂತ ಬೋಯ್ತಾ ಇದ್ರು. ಅದಕ್ಕೆ ಅವರೆಲ್ಲ ರಾತ್ರಿ ಮಲಗಿದ್ಮೇಲೆ ದೀಪ ಹಾಕೊಂಡೋಗಿ ಉಳಿದಿದ್ದನ್ನೆಲ್ಲ ತಿಂತಾ ಇದ್ದೆ. ಅದೇ ರೀತಿ ನಿಮ್ ಮನೆಗೂ ಹೋದೆ, ಆದ್ರೆ ನೀವಿಬ್ರು ಏನು ಉಳಿಸಿಲ್ಲ. ನಮ್ಮನೆ ಅಡುಗೆ ಮಾಡುದಿಲ್ಲ, ಎಲ್ಲ ನಮ್ಮನೆಗೆ ಬಂದು ತಿನ್ಕೊಂಡು ಹೋಗ್ತಾರೆ ನಾಯಿಗಳ ತರ. ಈಗ ಬಿಕ್ಕಡದ್ ಯಾರ ಮನೆಗ? ಇಲ್ಲಿ ಅವನ ಮಲ್ಕಂತಿದ್ದ, ನಮ್ಮ ಮನೆ ಹೇಳಿದಕ್ ಬಂದ್ ಮಲ್ಕಂಡಿದ. ಈಗಂತ ತಿಂಬಕ್ ಬೇಕಾ? ಹೌದು, ಸಿಕ್ಕಾಬಟ್ಟೆ ಹಸುವಾಗ್ತಾ ಇದೆ. ನೀವಿಬ್ರು ಹೋಟ್ಲಗ್ ಹೋಗಿ ರುಚಿ ರುಚಿಯಾದ ತಿಂಡಿನ ಪಾರ್ಸಲ್ ಕಟ್ಟಿಸ್ಕೊ ಬರ್ಬೇಕು. ನಿನ್ಗಂತೂ ಹೊತ್ತು ಗೊತ್ತು ಇಲ್ಲ, ಹೋಟ್ಲ್ ಅವರಿಗೂ ಹೆಂಡತಿ ಮಕ್ಳು ಇರಲ್ವಾ? ಇಷ್ಟೊತ್ತಿಗೆ ಯಾವ ಹೋಟ್ಲು ಓಪನ್ ಇರ್ತದೆ? ಹೇಗಿರುತ್ತೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಸಜ್ಜನವ್ರ ಸರ್ಕಲ್ ಅಲ್ಲಿ ಇಡ್ಲಿ ದೋಸೆ ಸಿಗುತ್ತೆ. ಹೋಗ್ ತಗೊಂಬನ್ನಿ, ಬೇಗ ಹೋಗ್ತೀರಾ ಅಥವಾ ನಿಮ್ಮನ್ನ ತಿನ್ಬಿಡ. ನೀನ್ ಕೇಳಿದಕ್ಕಿಂತ ಜಾಸ್ತಿ ಐಟಮ್ ತಂದಿ. ನೀವ್ ಯಾರು ನೋಡಬಾರ್ದು, ಕಣ್ಣು ಮುಚ್ಕೊಳ್ಳಿ. ಇವತ್ತು ಹೋಗಿದ್ದೀನಿ, ಮತ್ತೆ ನಾಳೆ ಬರ್ತೀನಿ. ನಾನೇನು ನಿಮ್ ಮನೇಲಿ ಬಂದ್ ಸೆಟ್ಲ್ ಆಗ್ಬಿಟ್ಟೆ. ಪಾಪ ನಮ್ ಯಜಮಾನ್ರು ಅಲ್ಲಿ ಎಷ್ಟು ಹೆದರಿರ್ತಾರೋ ಏನೋ. ಹೆದ್ರಿದ್ರೆ ಹೆದ್ರಲಿಕ್ ಬಿಡಮ್ಮ, ಏನ್ ದೆವ್ವ ಬಂದು ಗುಳಮ್ ಅಂತ ನುಂಗ್ಬಿಡುತ್ತ. ಅದು ಅಲ್ಲದೆ ನನ್ ಪತಿ ಪರಮೇಶ್ವರ ಯಾವ್ದೋ ಉದ್ದೇಶ ಇಟ್ಕೊಂಡು ಅವ್ರಿಗೆ ಕೆಲ್ಸ ವಹಿಸಿರ್ತಾರೆ. ಹ್ಮ್, ನಮ್ ಯಜಮಾನ್ರು ಮತ್ತೆ ಆ ಮಂಜ ಅಲ್ಲೇ ಇರ್ಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಹೌದು, ಅವ್ರ ಇಲ್ಲಿಗೆ ಬರ್ಬೇಕಂದ್ರೆ ನನ್ ಪತಿ ಪರಮೇಶ್ವರನ್ ಹತ್ರ ಪರ್ಮಿಷನ್ ತಗೊಳ್ಬೇಕು, ಅದು ಶೂಟಿಂಗ್ ಇಂದ ಅವ್ರ ಮನೆಗ್ ಬಂದ ಮೇಲೆ. ಯಾಕ್ರೋ ಇಷ್ಟೊತ್ತ ನೋಡ್ಬಿಡ್ತಿದ್ದೀರಾ? ಅಯ್ಯೋ ಸಿಕ್ಕಾಪಟ್ಟೆ ಭಯ ಆಯ್ತಮ್ಮ. ಭಯನ ಹಿಡ್ಕೊ, ಬಟ್ಟಿಗೆ ಮಲ್ಗಣ, ಸುಮ್ಮನಿರು. ಆಮೇಲೆ ದೆವ್ವದ ಮೊದಲು ನಿನ್ ಕಾಟ ಶುರು ಆಗ್ಬಿಡ್ತದೆ. ನೀವಿಬ್ರು ಅದೇ ಮನೇಲಿ ಇರ್ಬೇಕು ಅಂತ ನನ್ ಪತಿ ಪರಮೇಶ್ವರ ಹೇಳಿದ್ರು ತಾನೆ, ಅವ್ರ ಪರ್ಮಿಷನ್ ಇಲ್ದೆ ಇಲ್ಲಿಗೆ ಯಾಕೆ ಬಂದ್ರಿ? ಆ ಮನೆ ಜಗ್ನಿತ್ ಮರ್ರ, ಬ್ಯಾನ್ಸಿಟ್ಟು ಮನುಷ್ಯರಾಗಿ ಹೋಗಿ ಹೋಗಿ ಆ ದೆವ್ವ ಕೆದರ್ತಿರಲ್ಲ, ನಾಚಿಕೆ ಆಗಲ್ವಾ? ಕೆಲ್ಸ ಮಾಡೋರ್ಗೆ ದೆವ್ವ ಏನು ಮಾಡಲ್ವಂತೆ ಮಂಜುನಾಥ. ಮನೆ ಗೊತ್ತಿಲ್ಲ, ನಾವಿಲ್ಲ ಈಗಂತು ನೋಡಿ ಕೋಪ ಮೇಲೆ ತಪಾಕಣ. ಮಂಜುನಾಥ, ದೆವ್ವನ ನಮ್ಮನೆಗೆ ಯಾಕಪ್ಪ ಕಳಿಸ್ದೆ? ನೀವಿಬ್ರು ಆ ಮನೇಲಿ ಇರ್ಬೇಕಾದ್ರೆ ಈ ಮನೆಗೆ ಯಾಕೆ ಬಂದಿದ್ದೀರಾ? ಸೋಂಬೇರಿ ಸೀನಾ ಅಂತ ಹತ್ತು ಒಂದು ವರ್ಷ ಆಗಿದೆ. ನಿಮ್ಗೆ ಎಷ್ಟು ಊಟ ಬೇಕಷ್ಟು ಕೊಡ್ತೀವಿ, ಆದ್ರೆ ನಮ್ಗೆ ಏನು ಮಾಡ್ಬಿಡಿ ಆಯ್ತಾ? ಹೋಗಿ ಮಲ್ಕೊಳ್ಳಿ, ನಾನು ಅಡುಗೆ ಮನೆಗೆ ಹೋಗಿ ಊಟ ಮಾಡ್ತೀನಿ. ಆದ್ರೆ ಇವರಿಬ್ರು ಈ ಮನೇಲಿ ಇರಬಾರ್ದು, ಆ ಮನೇಲಿ ಇರ್ಬೇಕು. ಇದೇ ಮನೇಲಿ ಇದ್ರೆ ಏನಾಗ್ತದೆ? ನಾನು ಊಟ ಆದ್ಮೇಲೆ ನೀರ್ ಕುಡಿಯೋ ಬದಲು ನಿಮ್ ರಕ್ತ ಕುಡಿಬೇಕಾಗತ್ತೆ. ದೇವ ಸರ್ ಹೇಳಿದ್ರು ತಾನೆ ನೀವ್ ಇಲ್ಲಿ ಇರ್ಬಾರ್ದು ಅಂತ. ಇಲ್ಲೇ ಇದ್ರೆ ಗಂಟ್ಲಿಗೆ ಸ್ಟ್ರೋ ಹಾಕ್ಬಿಡ್ತಾರೆ. ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ. ಈ ಬಿಳಿ ಬಟ್ಟೆ ಎಂತ ಹಾಕೊಂಡಿದ್ದು?
ಬರ್ತಾರೆ ಯಾಕತಿ ಮರ್ರೆ. ಈ ವೈಟ್ ಡ್ರೆಸ್ ಹಾಕೊಂಡು ದೆವ್ವ ಮರ್ರೆ. ನಿಮ್ಗೆ ಕಲ್ಲ ಡ್ರೆಸ್ ಹಾಕ್ರೆ ಭಾರಿ ಚಂದ ಕಾಣ್ತೀರಿ ನೀವು. ನಮ್ಗೆ ಗೊತ್ತು ನೀವ್ ಯಾರನ್ನೂ ಹೆದರ್ಸಕ್ಕೆ ಈ ಡ್ರೆಸ್ ಹಾಕೊಂಡಿರಲ್ಲ. ಓಂ ಭೀಮ್ ಚಟ್ಪಟ್ ಸ್ವಾಹ. ನಾನು ಮಂತ್ರವಾದಿ. ನನ್ನ ಹೆಸರು ರಾಧಾ ಅಂತ. ನಾನು ಈ ಭೂತ ಪ್ರೇತಗಳನ್ನ ಕಟ್ ಹಾಕ್ತೀನಿ. ಅದಕ್ಕೆ ಈ ಬಿಳಿ ಡ್ರೆಸ್. ಬಿಳಿ ಬಣ್ಣದಲ್ಲಿ ಏಳ್ ಬಣ್ಣ ಅಡಗಿದೆ, ಗೊತ್ತಿಲ್ವಾ ನಿಮ್ಗೆ? ಓಂ ಭೀಮ್ ಚಟ್ಪಟ್ ಸ್ವಾಹ. ಮಂತ್ರವಾದಿಯಾ? ಮಂತ್ರವಾದಿ ಅಂದ್ರೆ ಇನ್ನು ಭಯಂಕರವಾಗಿರ್ಕಲ್ದ? ಭಯಂಕರವಾದ ಗೆಟಪ್ ಅಲ್ಲಿದ್ರೆ ದೆವ್ವಗಳು ಹೆದರ್ಕೊಂಡು ಓಡೋಗ್ ಬಿಡ್ತವೆ. ಅದಕ್ಕೆ ನಾನು ಮಫ್ತಿಲಿದ್ದೀನಿ. ಅದೇ ನಾನೇ ದೇವದ ರೂಪದಲ್ಲಿ ಇದ್ದಾಗ ಯಾರೋ ನನ್ನ ಫ್ರೆಂಡ್ ಅನ್ಕೊಂಡು ಹತ್ರ ಬಂದಾಗ ನನ್ ಕಟಾಕ್ ಬಿಡ್ತೀನಿ. ಓಹೋ, ಗೊತ್ತಾತ್ ಗೊತ್ತಾತ್. ಈ ಪೊಲೀಸ್ನವ್ರು ಮಫ್ತಿಲೋ ಕಳ್ಳರ್ ನಡೀತಾರಲ್ಲ ಹಂಗೆ. ಇಳ್ಕೊಂಡ್ರಾದ ನಿನ್ ಮಂತ್ರವಾದಿ ಅಂತ ನಮ್ಗೆ ಗೊತ್ತಾಯ್ತ. ನಿನ್ನಿಂದ ನಮ್ಗೊಂದು ಹೆಲ್ಪ್ ಆಯ್ಕಲ್ಲ. ಹೌದು, ಯಾರು ನೀವು? ನಾನು ಸೀನಾ, ಸೀಗಡಿ ಸೀನಾ. ನಾನು ಮಂಜ, ತುತ್ತೂರಿ ಮಂಜ. ಈ ಮಂಜ ಊದಿದ್ರೆ ತುತ್ತೂರಿ ಬಾಲೆಲ್ಲ ಬೀಳ್ಪುರಿ. ಸರಿ, ನಿಮ್ಗೇನ್ ಸಹಾಯ ಬೇಕು ನಾನ್ ಮಾಡ್ತೀನಿ. ನಡೀರಿ, ಬನ್ನಿ ಬನ್ನಿ. ವಿಚಿತ್ರವಾದ ಗಾಳಿ ಬೀಸ್ತಾ ಇದೆ, ವಿಚಿತ್ರವಾದ ಶಬ್ದ ಬರ್ತಾ ಇದೆ, ದೆವ್ವದ ವಾಸನೆ ಬರ್ತಾ ಇದೆ. ದೆವ್ವಕ್ಕೂ ಒಂದು ವಾಸನೆ ಇರ್ತದ? ಇರತ್ತೆ, ಅದು ಮಂತ್ರವಾದಿಗ್ ಮಾತ್ರ ಗೊತ್ತಾಗತ್ತೆ. ಈ ಕಡೆಯಿಂದನೇ ದೆವ್ವದ ವಾಸನೆ ಬರ್ತಾ ಇದೆ. ಅದಕ್ಕೆ ಅಲ್ಲದೆ ನಿಮ್ಮನ್ನ ಇಲ್ಲಿ ಕರ್ಕೋಬಹುದ. ದಯವಿಟ್ಟು ಅದನ್ನ ಓಡಿಸಿ ನಮ್ಗೊಂದು ಹೆಲ್ಪ್ ಮಾಡಿ ಮರ್ರೆ. ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ, ನಿಮ್ ಸಹಾಯ ನನಗ್ ಬೇಕಾಗತ್ತೆ. ಅಯ್ಯೋ, ದೆವ್ವನ್ ಓಡಿಸಿ ನೀವ್ ಏನ್ ಕೇಳಿದ್ರು ಅದನ್ನ ನಾವ್ ಮಾಡ್ತೀವಿ. ಹಾಗಂತ ಮಾತ್ ಕೊಡಿ. ದುಡ್ಡು ಮಾತ್ರ ಜಾಸ್ತಿ ಕೇಳ್ಬೇಡ. ಓಂ ಪಟ್ ಸ್ವಟ್ ಪೀಡೆ ಸ್ವಾಹ ಪಿಶಾಚಿ ಭೂತ ತೊಲಗೋ ತೊಲಗೋ. ಓದೇ ಓದೇ ಓದೇ. ಹೋಗ್ತಾ ಹೇಳ್ಬಿಟ್ಟು ಹೋಗೋ. ಹೋಗ್ತಾ ಇದೀನಿ. ನೀನ್ ಯಾವತ್ತು ಈ ಮನೆ ಕಡೆ ಬರೋದಿಲ್ಲ. ಸ್ಮಶಾನದಲ್ಲಿ ಹುಣ್ಸೆ ಮರದಲ್ಲಿ ಉಲ್ಟಾ ಪಲ್ಟಾ ನೇತಾಡ್ಬಿಡ್ತೇನೆ. ಸೂಪರ್, ಎಷ್ಟ್ ಸುಲಭವಾಗಿ ದೆವ್ವನ್ ಓಡಿಸ್ಬಿಟ್ರೆ. ಹತ್ತಿರ ಹೇಕತಿ ಬಳೆ, ಈಗ ನಾವು ನಿನ್ಗೆ ಯಾವ ರೀತಿ ಹೆಲ್ಪ್ ಮಾಡ್ಕ? ನಾನು ಒಂದು ಹೆಣ್ಣು, ನನಗೂ ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ಇದುವರೆಗೂ ನನ್ನ ಯಾರು ಮದ್ವೆ ಆಗಿಲ್ಲ. ಮಂಜ, ನನ್ನ ಮದ್ವೆ ಆಗ್ತೀಯಾ? ಮಾಟ ಮಂತ್ರ ಮಾಡೋರ್ನೆಲ್ಲ ನಾನ್ ಮದ್ವೆ ಆಗಲ್ಲ. ಹೌದಾ ಅಣ್ಣಯ್ಯ, ನಾನ್ ನಿನ್ನ ಮದ್ವೆ ಆಗ್ಬೇಕು ಅಂತಿದ್ದೀನಿ, ಏನ್ ಹೇಳ್ತೀಯಾ? ಹುಡುಗ ಒಳ್ಳೆಯವನು, ಮದ್ವೆ ಆಗ್ಬೋದು. ಅಂದ್ರೆ ನೀನ್ ಎಂತ ಮರೈತಿ? ಅವನು ನಮ್ಮ ಅಣ್ಣ, ಅವನು ಪ್ರಾಣ ಬಿಟ್ಟ. ಆ ದುಃಖದಲ್ಲಿ ನಾನು ಪ್ರಾಣ ಬಿಟ್ಟೆ. ನಾನ್ ಬದುಕಿದ್ದಾಗ ಇವಳಿಗೆ ಮದ್ವೆ ಮಾಡ್ಬೇಕು ಅಂತ ಆಸೆ ಇತ್ತು, ಆದ್ರೆ ಅದು ಈಡೇರ್ಲಿಲ್ಲ. ನಾನ್ ಸತ್ತ ಮೇಲೆ ಆಸೆ ಈಡೇರ್ತಾ ಇದೆ. ನೀವು ಮದ್ವೆ ಆದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮಿಬ್ರು ಕಚ 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 ಅನ್ನ ತಿನ್ಬಿಡ್ತೀನಿ. ಇಬ್ರು ತಿನ್ನೋದಿಕ್ಕೆ ನಾನ್ ಬಿಡೋದಿಲ್ಲ. ಅಣ್ಣಯ್ಯ, ಒಂದ್ ಕೆಲ್ಸ ಮಾಡು, ಈ ಕಡ್ಡಿ ಸೀನನ್ನ ನೀನ್ ತಿನ್ನು, ಆ ಗುಂಗ್ರು ಮಂಜನ ನಾನ್ ತಿಂತೀನಿ. ಅದು ಮದ್ವೆಗೆ ಒಂದೇ ಒಂದಿನ ಟೈಮ್ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ. ಅಣ್ಣಯ್ಯ, ಇವ್ರಿಬ್ರಿಗೂ ಒಂದಿನ ಟೈಮ್ ಬೇಕಂತೆ. ಈಗ ನೀನ್ ಹೋಗು, ಆಮೇಲೆ ಇವರಿಬ್ರು ಒಪ್ಕೊಳ್ಳಿಲ್ಲ ಅಂತಂದ್ರೆ ಇವರಿಬ್ರು ನಾನೇ ತಿನ್ಬಿಡ್ತೀನಿ. ನೀನು ಮಂತ್ರವಾದಿ ಅಂತ ಮಾಮೂಲಿ ಮನುಷ್ಯರ ತರನೇ ಇದ್ದೆ. ಹ್ಮ್, ಭೂಮಿ ಮೇಲೆ ಇದ್ದಾಗ ನಾನ್ ಮನುಷ್ಯ ತರನೇ ಇರ್ತೀನಿ, ಇಲ್ಲ ಅಂದ್ರೆ ಜನ ಹೆದರ್ಕೋ ಬಿಡ್ತಾರಲ್ಲ. ಹೇಳ್ಕಣ, ನೀನ್ ಕೇಳದೆಲ್ಲ ಕೊಡ್ಸಿತ, ಇನ್ಮೇಲೆ ಕೊಡ್ಸೋಕ್ ನಮ್ಮ ಹತ್ರ ದುಡ್ಡಿಲ್ಲ. ನನ್ ಗತಿ ಹೆಂಗ್ ಗುಂಗ್ರು ಮದ್ಯಾತಿ ಅಂದಿದ್ಯಲ್ಲ, ಅವನೇ ಕಣ್ಕೊಂತ ಬಿಡ. ಮದ್ವೆ ಮುಂಚೆನೆ ಇಷ್ಟೆಲ್ಲ ಸತಾಯಿಸ್ತಾಳೆ, ಮದ್ವೆ ಆದ್ಮೇಲೆ ಹೆಂಗ? ಸರಿ, ನನಗೆ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಾ ಇದೆ, ಹೋಗಿ ತಗೋಬಾ. ಹತ್ರ ದುಡ್ಡಿಲ್ಲ. ಅಲ್ಲ ಗುಂಗ್ರು, ನನ್ನ ಹತ್ರ ದುಡ್ಡಿಲ್ಲ, ಎಂತರ ಮಾಡ್ಕೊಂಡು ತಗೋಬಾ, ಹೋಗ. ಐಸ್ ಕ್ರೀಮ್ ತಗೋ ಬರ್ತಿರೋ ಇಲ್ಲ ನಿಮ್ಮಿಬ್ರನ್ನ ತಿನ್ಬಿಡ್ಲೋ? ಗುಂಗ್ರು ಹೋಗ ಹೋಗ. ಐಸ್ ಕ್ರೀಮ್ ನನಗೆ ಐಸ್ ಕ್ರೀಮ್ ಕೊಡ್ಸು ಅಂದ್ರೆ ದುಡ್ಡಿಲ್ಲ ಅಂತ ಅವಳಿಗೆ ನೋಡಿದ್ರೆ ಐಸ್ ಕ್ರೀಮ್ ಕೊಡಿಸ್ತೀಯ? ಇದ್ಯಾರಿಗೆ ಇದು 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 ನಿನ್ಗೆ ತಗ. ಸಿಂಗಲ್ ಐಸ್ ಕ್ರೀಮ್ ಕೊಡ್ತಿಲ್ಲ ಅವಳಿಗೆ, ಡಬಲ್ ಐಸ್ ಕ್ರೀಮ್. ಇನ್ನು ಉಳಿದ ಮನೆಗೆ ಬಾ, ಅವಾಗ ಕೊಡ್ತೀನಿ. ಪಾಪ ಅವಳ್ ಬೇಜಾರ್ ಮಾಡ್ಕೊಂಡಿದಾಳ ಅನ್ಸತ್ತೆ, ಹೋಗ್ ಸಮಾಧಾನ ಮಾಡಿ. ಸಮಾಧಾನ ರೋಚ್ಗೆದ್ ಬಿಟ್ಟವಳೆ, ಈ ಟೈಮ್ ಏನಾರ ನೋಡ್ಬಿಟ್ರೆ ಮೊಚ್ಚ ತಗೊಂಡ್ ಕೊಚ್ಚಾಕ್ ಬಿಡ್ತಾಳೆ. ಸರಿ, ನಮ್ ಮದ್ವೆ ಯಾವಾಗ ಮಾಡ್ಕೋತೀಯ? ಅದು ನಾಳೆ ಹೇಳ್ತೀವಿ. ಸರಿ, ಹಾಗಿದ್ರೆ ನಾನು ನಾಳೆ ಸಿಗ್ತೀನಿ. ಎಲ್ಲ ಮಂಗ್ಮಯ ಆಗ್ಬಿಟ್ಲು. ಪತ್ತರೆ ಕತೆ ಮನೆ, ಈ ಮಂತ್ರವಾದಿನ ಮಟ್ಟ ಹಾಕೋಕ್ ಇನ್ನೊಬ್ಬ ಮಂತ್ರವಾದಿನ ಕರ್ಸ್ಕೊಮರೆಯ.
ಮಂಜುನಾಥ. ಹೌದ್ರಿ, ನಾನೇ ನನ್ ಕಣ್ಣಾರೆ ನೋಡ್ದೆ ಆ ಹುಡುಗಿಗೆ ಐಸ್ ಕ್ರೀಮ್ ಕೊಡಿಸಿದ. ಅವಳು ಬಿಳಿ ಬಟ್ಟೆ ಹಾಕೊಂಡು ಒಳ್ಳೆ ಮೋಹಿನಿ ತರ ಇತ್ತು. ನಾನ್ ಮಂಜನ್ ಮುಂದೆ ರಂಗ ಬಿರಂಗಿ ಡ್ರೆಸ್ ಹಾಕೊಂಡ್ರು ನನಗ್ ಏನು ಕೊಡ್ಸಲ್ಲ ಅಂತಂದ್ರೆ. ಒಂದ್ ಕೆಲ್ಸ ಮಾಡು, ನಾಳೆಯಿಂದ ನೀನು ಮೋಹಿನಿ ತರ ಡ್ರೆಸ್ ಮಾಡ್ಕೊಂಡ್ಬಿಡು. ಅಲ್ಲ ಮಂಜು ಬರ್ಲಿ, ಸರಿಯಾಗಿ ವಿಚಾರಿಸ್ತೀನಿ. ಮಂಜು ನಂಗಿ ಬಿಸಿಲಲ್ಲಿ ಎಲ್ಲ ಗೋಬಿ ಮಂಜು, ನೀನ್ ಮಾಡ್ತಾರ ಸರಿಯೇನಾ? ನಾನೆಂತ ಮಾಡ್ದೆ? ಮೋಹಿನಿ ಅಲ್ಲ, ಮೋಹಿನಿ ನೋಡುವಂತ ಮಂತ್ರವಾದಿ ಬಂದವರೇ ಪಾರು ಅಂಟೆ. ಇವಳಿಗೆ ಇವನ್ ಐಸ್ ಕ್ರೀಮ್ ಕೊಡಿಸ್ತಾ ಇದ್ದಿದ್ದು ಅದು ಅದು ಮಂಜಾ, ಏನ್ ಸುಮ್ನೆ ನಿಂತಿದ್ಯಾ? ಮಾತಾಡ್ತೀಯ ಇಲ್ಲ ಕುದ್ಕೆ ಬಾಯ್ ಹಾಕಿ? ಅದು ನಾನು ರಾಧನಾ. ನೀನು ರಾಧನಾ? ಅಲ್ಲ ರಾಧ ನನ್ನ. ಏನು? ಇಲ್ಲ ನಾನ್ ರಾಧನ್ ಮದುವೆ ಆಗ್ತೀನಪ್ಪ. ಏ ಕಲ್ ಮಂಜ, ನೀನೇನಾದ್ರೂ ಅವಳನ್ ಮದ್ವೆ ಆದ್ರೆ ನಿನ್ನ ಬಾಯಿಗೆ ನಾಯಿ ಮರಿ ತುರುಕ್ಬಿಡ್ತೀನಿ. ನೀನ್ ನನ್ನೇ ಮದ್ವೆ ಆಗೋದು ಅಂತ ಅವಳು ಹೇಳ. ಮಂಜ, ನನ್ನೇ ಮದ್ವೆ ಆಗ್ತೀನಿ ಅಂತ ಹೇಳೋ ನನ್ನ? ಅಯ್ಯೋ, ನಾನು ಇಬ್ರು ಮದ್ವೆ ಆಗಲ್ಲ. ನನ್ ತಂಗಿನ ಮದ್ವೆ ಆಗ್ತೀನಿ ಅಂತ ಹೇಳಿ ಈಗಾಗಲ್ಲ ಅಂತ ಹೇಳ್ತೀಯ? ಅಲ್ಲ, ನೀವಿಬ್ರು ದೆವ್ವಗಳ ತರ ಕಾಣ್ತಾ ಇದೀರಲ್ಲ ಮಂಜುನಾಥ. ನೀವಿಬ್ರು ನಮ್ಮನೆಗೆ ಯಾಕೆ ಬಂದಿದ್ದೀರಾ? ಈ ಮಂಜ ನನ್ ತಂಗಿನ ಮದ್ವೆ ಆಗ್ಬೇಕು, ನಾನು ಅವನನ್ನ ನನ್ನ ಲೋಕ ಕರ್ಕೊಂಡು ಹೋಗ್ಬೇಕು. ಕೊಡ್ಚಿ ವೀರಭದ್ರ, ಜೋಡಿ ದೆವ್ಗಳು. ಈ ಕಾಸ್ಟ್ಯೂಮ್ ಹಾಕಿರೋ ದೆವ್ಗಳನ್ನ ನಾನು ಸಿನಿಮಾದಲ್ಲಿ ನೋಡಿದ್ದೆ, ಸೀರಿಯಲ್ಗಳಲ್ಲಿ ನೋಡಿದ್ದೆ, ನಮ್ಮ ಮನೆಯಲ್ಲಿ ನೇರವಾಗಿ ನೋಡಿರ್ಲಿಲ್ಲ. ಹೇಳಿ, ಈ ಮಂಜ ಮತ್ತೆ ಸೀನ ರಘು ಎಲ್ಲರಿಗೆ ಮೋಸ ಮಾಡಿದ್ದಾರೆ. ಏ ಕಿರಿಕಿರಿ ಹುಡುಗರ, ಯಾರಿಗೆ ಮೋಸ ಮಾಡಿದಂತ ನಿಜ ಬಾಯ್ಬಿಡ್ರ? ಯಾರಿಗೂ ಮೋಸ ಮಾಡ್ಲ ಕಣ. ಸುಳ್ಳು, ರಘು ಅನ್ನ ಹತ್ರ ಜೇಬಿಗೆ ಚಾಕ್ಲೇಟ್ ತಿರುಗಿ 1,000 ರೂಪಾಯಿ ಎತ್ಕೊಂಡ್ ಬಂದಿದ್ದಾರೆ. ಕೊಡಿ ಆ 1,000 ರೂಪಾಯಿನ. ಸತ್ಯ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮಿಬ್ರು ರಕ್ತನ ಘಟ ಘಟ ಅಂತ ಕುಡಿದ್ಬಿಡ್ತೀನಿ. ಮೋಸ ಮಾಡಿ ಅದ ಅವ್ರು ಕೊಟ್ಟದ 1,000 ರೂಪಾಯಿ ಅಲ್ಲ, ಬರೀ 700 ರೂಪಾಯಿ ಅಷ್ಟೇ ಮಾಡ್ರೆ. 700 ರೂಪಾಯಿ. ನಾವು ಮೋಸ ಮಾಡಿದ ರಘುಗೆ ದೆವ್ವಗಳೆ ಅಂತ ವಸೂಲಿ ಮಾಡಕ್ ಬರ್ಬೇಕು. ಬೇಕತ್ತೆ ಬಡವ, ನಿಮ್ಮಿಂದ ಮೋಸ ಹೋದ ರಘು ನನ್ನ ಹತ್ರ ಬಂದು ಎಲ್ಲ ವಿಷಯನ ಹೇಳ್ಕೊಂಡ. ಆಗ ನಾನು ನಾಟಕದ ಕಾಸ್ಟ್ಯೂಮ್ ಅನ್ನ ಕೊಟ್ಟು ನಿಮ್ಮಿಬ್ರಿಗೆ ಪಾಠ ಕಲಿಸುವಂತ ನಾಟಕ ಆಡಿಸಿದ್ದು. ಅಂದ್ರೆ ಇವರು ನನ್ನ ತಂಗಿ ರಾಧ, ನಾನು ನಿಮ್ಮಿಂದ ಮೋಸವಾಗಿದ್ದ ರಘು. ದೇವರೇ,